ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರು ಭಗವಂತನ ನಾಮದ ಬಗ್ಗೆ ಹೇಳಿದ ದಿವ್ಯ ವಿಚಾರ ಮಾಲಿಕೆಯಲ್ಲಿ ನಾವು ಇಂದು 5ನೇ ವಿಚಾರವನ್ನು ಶ್ರವಣ ಮಾಡುತ್ತಿದ್ದೇವೆ. ಈ ದಿವ್ಯ ವಿಚಾರ ಮಾಲಿಕೆಯ ಹಿಂದೆ ಇರುವ ನಮ್ಮ ಭೂಮಿಕೆ ಏನಿರುವುದೆಂದರೆ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಆರಾಧನಾ ಶತಮಾನೋತ್ಸವದ ನಿಮಿತ್ತವಾಗಿ ನಾವು 100 ಶ್ರೀ ಮಹಾರಾಜರು ಹೇಳಿರುವ ನಾಮಸ್ಮರಣೆಯ ಬಗ್ಗೆ, ಪ್ರಪಂಚದ ಬಗ್ಗೆ, ಪರಮಾರ್ಥದ ಬಗ್ಗೆ ಅಷ್ಟೇ ಅಲ್ಲದೆ ಅವರು ತಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಆಚರಿಸಿ ತೋರಿಸಿದ ಪ್ರಸಂಗಗಳ ಮೂಲಕ ನಾವು ಈ ದಿವ್ಯ ವಿಚಾರ ಮಾಲಿಕೆಯನ್ನು ಒಂದು ನೂರು ವಿಚಾರಗಳನ್ನು ಶ್ರವಣ ಮಾಡಬೇಕೆಂಬ ಸದ್ಭಾವನೆಯಿಂದ ಈ ದಿವ್ಯ ವಿಚಾರ ಮಾಲಿಕೆಯನ್ನು ನಾವು ಪ್ರಾರಂಭಿಸಿರುತ್ತೇವೆ. ಅದರಂತೆ ಇಂದು 5ನೇ ವಿಚಾರವನ್ನು, ಒಂದೊಂದು ವಿಚಾರದಲ್ಲಿ 2-3 ಪ್ರಸಂಗಗಳಿರುತ್ತವೆ, ಆದರೆ ದಿವ್ಯ ವಿಚಾರ ಮಾಲಿಕೆ ಭಾಗ 5 ಅನ್ನುವ ಒಂದು ಶಿರೋನಾಮದಲ್ಲಿ ಇಂದಿನ ವಿಚಾರವನ್ನು ಶ್ರವಣ ಮಾಡೋಣ. ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ, ವಿದೇಹನಂತೆ ನೀ ಮಾಡಿದಿ ಪ್ರಪಂಚ, ಮುಮುಕ್ಷು ಜನರಿಗಾಗಿ ಅಧ್ಯಾತ್ಮ ಚರ್ಚ, ಈ ರೀತಿ ಬಹುಜನರ ಕೂಡಿ ನೀ ಹಾಕಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ, ಸರ್ವ ಸದ್ಭಕ್ತರಲ್ಲಿ ಸವಿನಯ ವಿನಂತಿ. ಪ್ರಸಂಗ 1, ಶ್ರೀ ಮಹಾರಾಜರು ತಮ್ಮ ಸದ್ಗುರುಗಳಾದ ಶ್ರೀ ತುಕಾಮಾಯಿಗಳ ಆಜ್ಞೆಗನುಸಾರ ಗೋಂದಾವಲೆಗೆ ಬಂದು ಗೃಹಸ್ಥಾಶ್ರಮದಲ್ಲಿಯೇ ಇದ್ದುಕೊಂಡು ಯಾವುದೇ ಸದ್ದುಗದ್ದಲವಿಲ್ಲದೆ ಪ್ರಚಾರ ಪರಾಂಗುಖರಾಗಿ ಮಾನ ಸನ್ಮಾನಗಳ ಮೋಹಕ್ಕೆ ಬೀಳದೆ ಕಾಮಕಾಂಚನಗಳ ಆಕರ್ಷಣಕ್ಕೆ ಒಳಗಾಗದೆ ಬಹಳ ದೊಡ್ಡ ಲೋಕ ಸಂಗ್ರಹ ಕಾರ್ಯ ಸಂಪನ್ನಗೊಳಿಸಿದರು. ಲಕ್ಷಾವಧಿ ಜನರು ನಾಮಸ್ಮರಣೆ ಮಾಡತೊಡಗಿದರು. ಎಲ್ಲಿ ನೋಡಿದಲ್ಲಿ ಭಗವಂತನ ನಾಮಸ್ಮರಣೆ, ಉಪಾಸನೆ, ಅನ್ನದಾನಗಳು ನಡೆಯತೊಡಗಿದವು. ಅನೇಕ ಕಡೆಗೆ ಶ್ರೀರಾಮ ಮಂದಿರಗಳನ್ನು ಕಟ್ಟಿಸಿ ಶ್ರೀರಾಮನ ಸ್ಥಾಪನೆ ಮಾಡಿ ಜನರನ್ನು ಉಪಾಸನೆ, ಉತ್ಸವಾದಿಗಳನ್ನು ಮಾಡಲು ಹಚ್ಚಿದರು. ಈ ರೀತಿಯಾಗಿ ಶ್ರೀ ಮಹಾರಾಜರು ಯಾವ ಧ್ಯೇಯವಾದವನ್ನು ಸ್ವತಃ ಆಚರಣೆಯಲ್ಲಿ ತಂದರು ಹಾಗೂ ಜನರಿಗೆ ಹೇಳಿದರು, ಅದರ ಬೀಜಗಳು ಆಳವಾಗಿ ಬೇರು ಬಿಟ್ಟದ್ದನ್ನು ನೋಡಿ ಒಂದು ರಾಮನವಮಿಯ ದಿವಸ ರಾತ್ರಿ 11 ಗಂಟೆಗೆ ಜನರು ಉಪಹಾರಕ್ಕೆ ಕುಳಿತಾಗ ಶ್ರೀ ಮಹಾರಾಜರು ಮುಂದೆ ಹೇಳಿದ ಮಾತು ಹೇಳಿದರು. ಕೇವಲ ಪ್ರಪಂಚವನ್ನು ಉತ್ತಮವಾಗಿ ಮಾಡುವುದೇನು ಮನುಷ್ಯ ಜನ್ಮದ ಧ್ಯೇಯವಲ್ಲ, ಪ್ರಾಣಿಗಳೂ ಕೂಡ ತಮ್ಮ ತಮ್ಮ ಪ್ರಪಂಚವನ್ನು ಮಾಡಿಯೇ ಮಾಡುತ್ತವೆ. ಮನುಷ್ಯನು ಭಗವಂತನ ಉಪಾಸನೆ ಮಾಡಿ ಅವನ ಪ್ರಾಪ್ತಿ ಮಾಡಿಕೊಳ್ಳಬೇಕು, ಅಂದರೆ ಮಾತ್ರ ಪ್ರಪಂಚದಲ್ಲಿಯ ಕಷ್ಟಗಳ ಸಾರ್ಥಕತೆಯಾಗುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಉಪಾಸನೆ ಮಾಡಲು ನಾಮದಂಥ ಸುಲಭ ಉಪಾಯವಿಲ್ಲ. ಆದ್ದರಿಂದಲೇ ನಾನು ಇಷ್ಟು ಉಪದ್ವ್ಯಾಪ ಮಾಡುತ್ತಿರುವೆ. ಪ್ರತಿಯೊಬ್ಬರೂ ನಾಮ ತೆಗೆದುಕೊಳ್ಳಬೇಕೆಂಬುದು ನನ್ನ ಇಚ್ಛೆಯಾಗಿರುತ್ತದೆ. ಶ್ರೀರಾಮರಾಯನು ನನ್ನ ಇಚ್ಛೆ ಪೂರ್ಣ ಮಾಡಿದರು. ಅದೇ ರೀತಿಯಾಗಿ ಶ್ರೀ ಮಹಾರಾಜರು, ನಿಸ್ವಾರ್ಥತೆಯಲ್ಲಿ ಮನುಷ್ಯ ಜೀವನದ ಸಾರ್ಥಕತೆ ಇರುತ್ತದೆ ಎಂಬುದು ಎಲ್ಲರಿಗೂ ತಿಳಿಯುತ್ತದೆ. ಆದರೆ ಎಲ್ಲಿಯವರೆಗೆ ಆ ನಿಸ್ವಾರ್ಥ ಜೀವನದಲ್ಲಿ ಭಗವಂತನ ಅಧಿಷ್ಠಾನ ಇರುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯನಿಗೆ ನಿಜವಾದ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ಈ ರೀತಿಯ ಸಮಾಧಾನ ಪ್ರಾಪ್ತವಾಗುವವರೆಗೆ ಯಾರಿಗೂ ಶಾಂತಿ ಹಾಗೂ ಕೃತಕೃತ್ಯತೆ ಅನಿಸುವುದಿಲ್ಲ. ಪ್ರಪಂಚದ ವ್ಯಾವಹಾರಿಕ ಸ್ವರೂಪವನ್ನು ಕಿಂಚಿತ್ತೂ ವ್ಯತ್ಯಾಸಗೊಳಿಸದೆ ಭಗವಂತನ ಉಪಾಸನೆ ಮಾಡಬೇಕಿದ್ದರೆ ಅವನ ನಾಮವನ್ನೇ ತೆಗೆದುಕೊಳ್ಳುವುದು ಅತ್ಯವಶ್ಯವಾಗಿರುತ್ತದೆ ಎಂಬ ಮಾತನ್ನು ಹಗಲಿರುಳು ಜನರ ತಲೆಯಲ್ಲಿ ತುಂಬುತ್ತಿದ್ದರು. ಇದರ ಸರಿಯಾದ ಪರಿಣಾಮವಾಗಿ ಜನರು ಮನಃಪೂರ್ವಕ ನಾಮ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿ ಅವರಿಗೆ ಸಮಾಧಾನವಾಯಿತು. ಪ್ರಸಂಗ 2, ಶ್ರೀ ಮಹಾರಾಜರು ಮುಖ್ಯವಾಗಿ ಭಗವಂತನ ಪ್ರಾಪ್ತಿಯ ಸಾಧನೆ ಹೇಳುವವರಾಗಿದ್ದರು, ಅಂದರೆ ಪರಮಾರ್ಥ ಅಥವಾ ಅಧ್ಯಾತ್ಮ ಹೇಳುವವರಾಗಿದ್ದರು. ಆದರೆ ಮನುಷ್ಯನ ಜೀವನವೆಂದರೆ ಅದಕ್ಕೆ 2 ಮುಖಗಳಿರುತ್ತವೆ, ಒಂದು ಲೌಕಿಕ
ಅಥವಾ ವ್ಯಾವಹಾರಿಕ ಅಥವಾ ಪ್ರಾಪಂಚಿಕ ಮುಖವಾಗಿದ್ದರೆ ಇನ್ನೊಂದು ಆಧ್ಯಾತ್ಮಿಕ ಮುಖವಾಗಿರುತ್ತದೆ. ಲೌಕಿಕ ಮುಖವು ಬಹಿರ್ಮುಖವಾಗಿದ್ದರೆ ಆಧ್ಯಾತ್ಮಿಕ ಮುಖವು ಅಂತರ್ಮುಖವಾಗಿರುತ್ತದೆ. ಮನುಷ್ಯನ ಜೀವನವು ಎರಡೂ ಮುಖಗಳನ್ನಿಟ್ಟುಕೊಂಡೇ ನಡೆಯುತ್ತದೆ. ಯಾರೂ ಕೇವಲ ಅಂತರ್ಮುಖಿಗಳಾಗಿ ಬದುಕಲು ಶಕ್ಯವಾಗುವುದಿಲ್ಲ, ಅಥವಾ ಕೇವಲ ಬಹಿರ್ಮುಖಿಗಳಾದರೆ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ದೇಹ ನಿರ್ವಹಣೆಗಾಗಿ ಬಹಿರ್ಮುಖವಾಗಿರುವುದು ಅನಿವಾರ್ಯವಾಗಿರುತ್ತದೆ. ಅದಕ್ಕಾಗಿ ದೇಹದಿಂದ ಕರ್ಮ ಮಾಡಲೇಬೇಕಾಗುತ್ತದೆ. ಸುಮ್ಮನೆ ಕುಳಿತರೆ ದೇಹ ಧಾರಣೆ ಆಗುವುದಿಲ್ಲ. ಆದ್ದರಿಂದ ಮನುಷ್ಯರು ಕರ್ಮ ಮಾಡುವ ರೂಢಿ ಉಳ್ಳವನಾಗಬೇಕೆಂಬುದು ಅಷ್ಟೇ ಅವಶ್ಯವಾಗಿರುತ್ತದೆ. ಅಂದರೆ ಮನುಷ್ಯನು ಕರ್ಮ ಮಾಡುವುದರಲ್ಲಿ ಆಲಸ್ಯ ಹೊಂದಬಾರದು. ಆದ್ದರಿಂದ ಶ್ರೀ ಮಹಾರಾಜರು ತಮ್ಮ ಜೊತೆಗೆ ಇರುವ ಜನರಿಗೆ ಅಹೋರಾತ್ರಿ ಕರ್ಮ ಮಾಡಿ ತೋರಿಸುತ್ತಿದ್ದರು. ಅವರು ಒಂದು ಕ್ಷಣವೂ ಸುಮ್ಮನೆ ಕೂಡುತ್ತಿರಲಿಲ್ಲ, ಮತ್ತು ಆಲಸ್ಯದಿಂದ ಸುಮ್ಮನೆ ಕೂಡುವುದು ಅವರಿಗೆ ಸೇರುತ್ತಿರಲಿಲ್ಲ. ವಿಶೇಷತಃ ತರುಣರು ಸುಮ್ಮನೆ ಕುಳಿತದ್ದನ್ನು ನೋಡಿದರೆ ಅವರಿಗೆ ಅತ್ಯಂತ ಅಸಮಾಧಾನವಾಗುತ್ತಿತ್ತು. ಅಂಥವರಿಗೆ ಶ್ರೀ ಮಹಾರಾಜರು ಏನಾದರೊಂದು ಕೆಲಸ ಹಚ್ಚುತ್ತಿದ್ದರು. ನೆಲ ಅಗೆಯುವುದು, ಕಟ್ಟಿಗೆ ಒಡೆಯುವುದು, ನೀರು ತರುವುದು, ದೇವರ ಪೂಜೆ ಮಾಡುವುದು, ಕಸಗೂಡಿಸುವುದು, ಊಟಕ್ಕೆ ಬಡಿಸುವುದು, ಹೊಲದಲ್ಲಿ ಕೆಲಸ ಮಾಡುವುದು ಮುಂತಾದ ಕೆಲಸಗಳನ್ನು ತಾವೂ ಸ್ವತಃ ಮಾಡುತ್ತಿದ್ದರಲ್ಲದೆ ಮುಂದೆ ಆಲಸ್ಯದಿಂದ ಸುಮ್ಮನೆ ಕುಳಿತ ಜನರಿಗೆ ಹೇಳುತ್ತಿದ್ದರು. ಇದಾವುದೂ ಶಕ್ಯವಾಗದ ಜನರಿಗೆ, ಅಂದರೆ ವೃದ್ಧರಿಗೆ, ಅಂಗವೈಕಲ್ಯವುಳ್ಳವರಿಗೆ ಜಪ ಮಾಡಲು ಹೇಳುತ್ತಿದ್ದರು. ಮನುಷ್ಯನು ಮುಖ್ಯವಾಗಿ ಬಹಳಷ್ಟು ನಾಮಸ್ಮರಣೆ, ಜಪ, ಉಪಾಸನೆ ಮಾಡಬೇಕು. ಆದರೆ ಉಳಿದ ಸಮಯವನ್ನು ಸುಮ್ಮನೆ ಆಲಸ್ಯ, ಪ್ರಮಾದ ಹಾಗೂ ನಿದ್ರೆಗಳಲ್ಲಿ ಕಳೆಯಬಾರದೆಂಬುದು ಅವರ ಕಟಾಕ್ಷವಾಗಿತ್ತು. ಇದರೊಂದಿಗೆ ಅವರು ನಾಮದ ಮಹತ್ವವನ್ನು ಅಷ್ಟೇ ಒತ್ತಿ ಒತ್ತಿ ಹೇಳುತ್ತಿದ್ದರು. ಇಂಥದೇ ಆದ ಅನೇಕ ಸಂದರ್ಭಗಳು ಶ್ರೀ ಮಹಾರಾಜರ ಚರಿತ್ರೆಯಲ್ಲಿ ನೋಡಲು ಸಿಗುತ್ತವೆ. ಅವುಗಳಲ್ಲಿಯ ಒಂದು ಪ್ರಸಂಗವನ್ನು ಇಂದು ನಾವೆಲ್ಲರೂ ಶ್ರವಣ ಮಾಡೋಣ. ಗೋಂದಾವಲೆಯಲ್ಲಿ ಒಂದು ದಿವಸ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಮಹಾರಾಜರು ಧರ್ಮಶಾಲೆಯ ಕಡೆಗೆ ಹೊರಟಿದ್ದರು. ಅಲ್ಲಿ 5-6 ಜನ ತರುಣರು ಆಲಸ್ಯದಿಂದ ಸುಮ್ಮನೆ ಕುಳಿತದ್ದು ಕಂಡಿತು. ಆಗ ಶ್ರೀ ಮಹಾರಾಜರು ಹಾಗೆಯೇ ಮಂದಿರದ ಕಡೆಗೆ ತಿರುಗಿ ಬಂದು ಅವರನ್ನು ಕರೆಯಿಸಿದರು. ಅವರು ಬಂದ ಮೇಲೆ, ನೀವು 18-20 ವರ್ಷದ ತರುಣರು, ನಿಮಗೆ ಈ ರೀತಿ ಆಲಸ್ಯದಿಂದ ಕೂಡಿರಬೇಕೆಂದು ಹೇಗೆ ಅನಿಸುತ್ತದೆ? ನಡೆಯಿರಿ ನನ್ನ ಜೊತೆಗೆ, ನಾವು ಒಂದು ಬಾವಿ ತೊಗೊಳ್ಳೋಣ ಎಂದು ಹೇಳಿ ಆ ತರುಣರನ್ನು ಕೆಲಸಕ್ಕೆ ಹಚ್ಚಿದರು. ಪ್ರತಿ ದಿವಸ ಬೆಳಿಗ್ಗೆ 8 ಗಂಟೆಗೆ ಕೆಲಸಕ್ಕೆ ಬರುತ್ತಿದ್ದರು. 11-11:30 ಸುಮಾರಿಗೆ ಶ್ರೀ ಮಹಾರಾಜರು ಅವರಿಗೆ ಸ್ವಲ್ಪ ಉಪಹಾರ ಕೊಟ್ಟು ಕಳುಹಿಸುತ್ತಿದ್ದರು. ಮಧ್ಯಾಹ್ನ 1-2 ಹೊಡೆಯುವವರೆಗೆ ಅಗೆಯುವುದಾದ ಮೇಲೆ ಅವರು ಸ್ನಾನ ಮಾಡಿ ಊಟಕ್ಕೆ ಬರುತ್ತಿದ್ದರು. ಈ ರೀತಿ ನಿತ್ಯದ ಕ್ರಮ ಪ್ರಾರಂಭವಾಯಿತು. ಅಗೆಯುವುದು ಎಷ್ಟಾಗಿರುತ್ತದೆಂದು ನೋಡಲು ಪ್ರತಿ ದಿವಸ ಶ್ರೀ ಮಹಾರಾಜರು ಅಲ್ಲಿಗೆ ಹೋಗುತ್ತಿದ್ದರು. 1 ವಾರದ ನಂತರ ಒಂದು ದಿವಸ 11 ಗಂಟೆಗೆ ಸ್ವತಃ ಶ್ರೀ ಮಹಾರಾಜರು ಒಂದು ತಟ್ಟೆಯಲ್ಲಿ 8-10 ಉಂಡಿ ಹಾಗೂ ಬಹಳಷ್ಟು ಅವಲಕ್ಕಿ ತೆಗೆದುಕೊಂಡು ಹಾಗೂ ಬಾವಿಯ ಕಡೆಗೆ ಹೋದರು. 12 ಮೊಳ ಅಗೆಯುವುದಾಗಿತ್ತು. ಅಗೆಯುವ ಹುಡುಗರನ್ನು ಮೇಲೆ ಕರೆದವರು ಪ್ರತಿಯೊಬ್ಬರಿಗೆ ತಮ್ಮ ಕೈಯಿಂದಲೇ ಸಿಲ್ಲರು ಕೊಟ್ಟರು. ತಿನ್ನುವುದಾದ ಮೇಲೆ ಶ್ರೀ ಮಹಾರಾಜರು, ನೀವು ಹೇಗೆ ಅಗೆಯುತ್ತೀರಿ, ಅಗೆಯಿರಿ ನೋಡೋಣ ಅನ್ನಲು ಅವರು ಕೆಳಗೆ ಇಳಿದು ಗುದ್ದಲಿಯಿಂದ ಅಗೆಯತೊಡಗಿದರು. ಆಗ ಗೋಪಿನಾಥ್ ಪೋತ್ನೀಸ್ ಅಗೆಯುವುದನ್ನು ನಿಲ್ಲಿಸಿ, ಮಹಾರಾಜ್ ನೀವು ನೀರು ಹತ್ತುತ್ತದೆ ಅನ್ನಿರಿ, ಅಂದರೆ ನಿಶ್ಚಿತವಾಗಿ ನೀರು ಹತ್ತುತ್ತದೆ ಅಂದರು. ಶ್ರೀ ಮಹಾರಾಜರು, ಛೇ, ಎಲ್ಲಾದರೂ ಉಂಟೆ, ಕೆಳಗೆ ನೀರಿದ್ದರೆ ಮಾತ್ರ ಹತ್ತುತ್ತದೆ ಅಂದರೂ ಗೋಪಿನಾಥ್ ಕೇಳಲೊಲ್ಲನು. ಶ್ರೀ ಮಹಾರಾಜರು ಹಾಗೆ ಹೀಗೆ ಸಾಕಷ್ಟು ಹೇಳಿ ನೋಡಿದರು. ಕೇಳದಂತಾದಾಗ, ಒಳ್ಳೆಯದು, ಜಾನಕಿ ಜೀವನ ಸ್ಮರಣ ಜೈ ಜಯರಾಮ್, ನೀರು ಹತ್ತುತ್ತದೆ, ಹ್ಞೂ ಗುದ್ದಲಿಯಿಂದ ಹಾಗೆ ಅಂದರು. ಗೋಪಿನಾಥನು ಒಂದೇ ಗುದ್ದಲಿ ಏಟು ಹೊಡೆದನು. ಆಗ ಅಲ್ಲಿಂದ ನೀರಿನ ಸೆಲೆಯು ಮೇಲೆ ಚಿಮ್ಮಿತು. ಎಲ್ಲರಿಗೂ ಬಹಳ ಆನಂದವಾಯಿತು. ಆಗ ಶ್ರೀ ಮಹಾರಾಜರು, ಭಗವಂತನ ನಾಮದಲ್ಲಿ ಬಹಳ ದೊಡ್ಡ ಸಾಮರ್ಥ್ಯವಿರುತ್ತದೆ. ಅವನ ನಾಮ ತೆಗೆದುಕೊಂಡು ಯಾರು ಈ ಜಗತ್ತಿನಲ್ಲಿ ವ್ಯವಹರಿಸುತ್ತಾರೋ ವ್ಯವಹಾರದಲ್ಲಿ ಯಾವಾಗಲೂ ಅವರಿಗೆ ಯಶಸ್ಸಿಗುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ. ಆದರೆ ಭಗವಂತನು ಅವರ ಮರ್ಯಾದೆ ಉಳಿಸುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಪ್ರಪಂಚದಲ್ಲಿ ಯಶ ಹಾಗೂ ಅಪಯಶಗಳು ತಾತ್ಪೂರ್ತಿಕ ಸಂಗತಿಗಳಾಗಿರುತ್ತವೆ. ಭಗವಂತನ ಅನುಸಂಧಾನಕ್ಕೆ ನಿಜವಾದ ಮಹತ್ವವಿರುತ್ತದೆ ಎಂದು ಹೇಳಿದರು. ಪ್ರಸಂಗ 3. ಗೋಂದಾವಲೆಯಲ್ಲಿ ಒಮ್ಮೆ ಒಂದು ಘಟನೆ ನಡೆಯಿತು. ದತ್ತ ಮಂದಿರದಲ್ಲಿ
ಪಂಢರಪುರದ ಒಬ್ಬ ಹೆಣ್ಣು ಮಗಳು ತನ್ನ ಮಗುವಿನೊಂದಿಗೆ ಇರುತ್ತಿದ್ದಳು. ಮಗು 2-3 ವರ್ಷದ್ದಿದ್ದು ಅದಕ್ಕೆ ಯಕೃತ್ತಿನ ವಿಕಾರವಿದ್ದಿತು. ಪಂಢರಪುರದಲ್ಲಿ ಇರುವಾಗ ಆ ಹೆಣ್ಣು ಮಗಳು ಮಗುವಿಗೆ ಸಾಕಷ್ಟು ಔಷಧೋಪಚಾರ ಮಾಡಿದ್ದಳು. ಆದರೆ ರೋಗವು ಬಹಳ ಬೆಳೆಯಿತು. ಆಗ ಡಾಕ್ಟರ್ರು ಕೈ ಬಿಟ್ಟರು. ಅಪ್ಪ ಸಾಹೇಬ್ ಬಡಗಾಂವಕರ ಪರಿಚಯದಿಂದ ಅವಳು ಗೋಂದಾವಲಿಗೆ ಬಂದಳು. ಅಲ್ಲಿಗೆ ಬಂದ ಮೇಲೆ ಮೊದಲು 4 ದಿವಸ ಮಗುವಿಗೆ ಸ್ವಲ್ಪ ಗುಣವೆನಿಸಿತು. ಆದರೆ ಮುಂದೆ ರೋಗವು ತಿರುಗಿ ಬಿದ್ದಿತು. 1 ದಿವಸ ಆ ಮಗುವಿನ ಅಂತ್ಯಕಾಲ ಹತ್ತಿರ ಬಂದಿತು. ಶ್ರೀ ಮಹಾರಾಜರಿಗೆ ಹೇಳಿ ಕಳಿಸಿದ್ದರಿಂದ ಅವರು 12 ಗಂಟೆಯ ಸುಮಾರಿಗೆ ಬಂದು ಆ ಮಗುವನ್ನು ನೋಡಿ ಹೋದರು. ಅದೇ ದಿವಸ ಶ್ರೀರಾಮ ಮಂದಿರದಲ್ಲಿ ಗೋರಜ ಮುಹೂರ್ತದಲ್ಲಿ ಒಂದು ಮದುವೆ ನಿಶ್ಚಿತವಾಗಿತ್ತು. ಅದರ ಸಿದ್ಧತೆಯು ಜೋರಾಗಿ ನಡೆದಿತ್ತು. ಇತ್ತ ಕಡೆ ಸಾಯಂಕಾಲ 5 ಗಂಟೆಗೆ ಆ ಮಗು ತೀರಿಕೊಂಡಿತು. ಇದು ತಿಳಿದೊಡನೆ ಹರಿಪಂತ ಮಾಸ್ತರನ್ನು ಜೊತೆ ಕರೆದುಕೊಂಡು ಶ್ರೀ ಮಹಾರಾಜರು ಅಲ್ಲಿಗೆ ಬಂದರು. ಆ ಮಗುವಿನ ಪ್ರೇತವನ್ನು ತಮ್ಮ ತೊಡೆಯ ಮೇಲೆ ತೆಗೆದುಕೊಂಡು ಎಷ್ಟು ಶೋಕ ಮಾಡತೊಡಗಿದರೆಂದರೆ ಪುತ್ರವಿಯೋಗದ ಮೊದಲನೇ ದುಃಖದ ಆವೇಗವು ಕಡಿಮೆಯಾದ ನಂತರ ಆ ಹೆಣ್ಣು ಮಗಳು ಶ್ರೀ ಮಹಾರಾಜರಿಗೆ, ಮಹಾರಾಜ್, ನೀವೇಕೆ ಇಷ್ಟು ಕೆಟ್ಟೆನಿಸಿಕೊಳ್ಳುತ್ತೀರಿ? ನನ್ನದು ಹಾಗೂ ಅವನದು ಇಷ್ಟೇ ಸಂಬಂಧವಿದ್ದಿತು. ಅವನು ಹೋಗಿಬಿಟ್ಟನು. ನಾವು ಇನ್ನೇನು ಮಾಡಲು ಬರುತ್ತದೆ? ಶ್ರೀರಾಮನ ಇಚ್ಛೆ ಹೀಗೇ ಇತ್ತೆಂದು ತಿಳಿದರಾಯಿತು ಅಂದಳು. ಅವಳ ಈ ಮಾತುಗಳನ್ನು ಕೇಳಿ ಶ್ರೀ ಮಹಾರಾಜರು, ಬಾಯಿ, ನಿಮ್ಮ ಕೊಲೆಯ ಶಬ್ದಗಳು ನನಗೆ ಬಹಳ ಹಿಡಿಸಿದವು. ಶ್ರೀರಾಮನ ಇಚ್ಛೆಯಿಂದಲೇ ನಾವು ಸುಖ ದುಃಖ ಅನುಭವಿಸಬೇಕಾಗುತ್ತದೆ. ಆದರೆ ಅದು ನಮಗೆ ಎಲ್ಲಕ್ಕಿಂತಲೂ ಕೊನೆಗೆ ನೆನಪಾಗುವುದರಿಂದ ಸುಖ ದುಃಖ ಬಾಧಿಸುತ್ತದೆ. ಆದ್ದರಿಂದ ನಾವು ಪ್ರಾರಂಭದಿಂದಲೇ ಶ್ರೀರಾಮನ ಇಚ್ಛೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಡೆಯೋಣ. ಅದಕ್ಕಾಗಿ ಅವನ ನಾಮದ ಅತ್ಯಂತ ಅವಶ್ಯಕತೆ ಇರುತ್ತದೆ ಅಂದರು. ಪ್ರಪಂಚದಲ್ಲಿ ಸಂಭವಿಸುವ ಸುಖದ ಪ್ರಸಂಗವೇ ಆಗಲಿ ಅಥವಾ ದುಃಖದ ಪ್ರಸಂಗವೇ ಆಗಲಿ, ಅದಕ್ಕೆ ಎಷ್ಟರ ಮಟ್ಟಿಗೆ ಮಹತ್ವ ಇರುತ್ತದೆ ಎಂಬುದನ್ನು ಶ್ರೀ ಮಹಾರಾಜರು ತಮ್ಮ ಜೊತೆಗೆ ಇರುವವರ ಜೀವನದಲ್ಲಿ ಸಂಭವಿಸಿದ ಘಟನೆಗಳಲ್ಲಿ ತಾವು ಸ್ವತಃ ಘಟನೆಗಳ ಸುಖ ದುಃಖಗಳನ್ನು ಅನುಭವಿಸಿದಂತೆ ವರ್ತಿಸಿ ಕೊನೆಗೆ ಆ ಘಟನೆ ಯಾರಿಗೆ ಸಂಬಂಧವಿರುತ್ತದೆಯೋ ಅವರ ಬಾಯಿಂದಲೇ ಆ ಘಟನೆಗೆ ಹೆಚ್ಚಿನ ಮಹತ್ವವಿಲ್ಲವೆಂಬುದನ್ನು ಹೇಳಿಸಿ ಆ ಜನರನ್ನು ಆ ಘಟನೆಗಳ ಸುಖ ದುಃಖಗಳಿಂದ ಮೇಲೆ ಎತ್ತುತ್ತಿದ್ದರು. ಹೀಗೆ ಮಾಡುವಾಗ ಶ್ರೀ ಮಹಾರಾಜರು ಆ ಘಟನೆಗಳ ಸುಖ ದುಃಖದೊಂದಿಗೆ ಎಷ್ಟೊಂದು ಸಮರಸವಾಗುತ್ತಿದ್ದರೆಂದರೆ ಆ ಘಟನೆಗೆ ಸಂಬಂಧಪಟ್ಟವರಿಗೆ ಆಶ್ಚರ್ಯವಾಗುತ್ತಿತ್ತು. ಆದರೆ ಕೊನೆಗೆ ಆ ಘಟನೆಯ ಸುಖ ದುಃಖಗಳಿಂದ ಎಷ್ಟು ನಿರ್ಲಿಪ್ತರಾಗಿರುತ್ತಿದ್ದರೆಂದರೆ ಆ ಘಟನೆಯಲ್ಲಿ ಸುಖ ದುಃಖಗಳನ್ನು ಅನುಭವಿಸಿದ ಶ್ರೀ ಮಹಾರಾಜರು ಹಾಗೂ ಆ ಘಟನೆಯಿಂದ ಹೊರಗೆ ಬಂದ ಮೇಲೆ ಕಾಣುವ ಶ್ರೀ ಮಹಾರಾಜರು ಇಬ್ಬರೂ ಒಬ್ಬರೇ ಇರುವರೋ ಅಥವಾ ಬೇರೆ ಬೇರೆಯಾಗಿರುವರೋ ಅನ್ನುವಂತಾಗುತ್ತಿತ್ತು. ಇದು ಶ್ರೀ ಮಹಾರಾಜರ ಚರಿತ್ರೆಯ ಅಲೌಕಿಕ ಸ್ವರೂಪವಾಗಿರುತ್ತದೆ. ಅವರು ಅಜ್ಞಾನದ ಭೂಮಿಕೆಯಲ್ಲಿರುವ ತಮ್ಮ ಜನರನ್ನು ಜ್ಞಾನದ ಕಡೆಗೆ ಅಥವಾ ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗಬೇಕೆಂಬ ಒಂದೇ ಒಂದು ಕಳಕಳಿಯಿಂದ ಅಜ್ಞಾನಿಗಳ ಮಧ್ಯದಲ್ಲಿರುವಾಗ ಅವರಂತೆ ವರ್ತಿಸಿ ತಮ್ಮ ಜ್ಞಾನದ ಭೂಮಿಕೆಯಿಂದ ಕಿಂಚಿತ್ತೂ ವಿಚಲಿತರಾಗುತ್ತಿರಲಿಲ್ಲ. ಇದೇ ಅವರು ಮಾಡುತ್ತಿದ್ದ ಲೋಕ ಸಂಗ್ರಹದ ಮರ್ಮವಾಗಿರುತ್ತದೆ. ಇದೆಲ್ಲದರ ಹಿಂದೆ ಇರುವ ಅವರ ಒಂದೇ ಒಂದು ಉದ್ದೇಶವೇನೆಂದರೆ ಜನರು ಭಗವಂತನ ನಾಮಸ್ಮರಣೆಯ ಮೂಲಕ ದೇಹ ಬುದ್ಧಿಯ ಅಜ್ಞಾನದಿಂದ ಹೊರಗೆ ಬಂದು ಜೀವನದಲ್ಲಿ ನಿಜವಾದ ಶಾಂತಿ ಸಮಾಧಾನ ಹೊಂದಬೇಕು. ಇದಕ್ಕಾಗಿ ಅವರು ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನು ತಮ್ಮ ಸುತ್ತಲೂ ಇಟ್ಟುಕೊಂಡು ಅವರಿಗೆ ಕ್ಷಣ ಕ್ಷಣಕ್ಕೂ ತಮ್ಮ ಲೋಕ ವಿಲಕ್ಷಣ ವ್ಯಕ್ತಿತ್ವದಿಂದ, ವಿಚಾರದಿಂದ, ಆಚರಣೆಯಿಂದ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗುವಂತೆ ಮಾಡುತ್ತಿದ್ದರು. ದತ್ತ ಮಂದಿರದಲ್ಲಿ ಸಂಭವಿಸಿದ ದುಃಖಮಯ ಘಟನೆಗೆ ಸಮಾಧಾನದ ತಿರುವು ಕೊಟ್ಟು ಶ್ರೀ ಮಹಾರಾಜರು ಶ್ರೀರಾಮ ಮಂದಿರದಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭಕ್ಕೆ ಆಗಮಿಸಿದರು. ಅಷ್ಟೊತ್ತಿಗೆ ಮದುವೆಯ ಮುಹೂರ್ತ ಹತ್ತಿರ ಬಂದಿತ್ತು. ಒಬ್ಬ ಮನುಷ್ಯನು ಶ್ರೀ ಮಹಾರಾಜರನ್ನು ಹುಡುಕುತ್ತಾ ದತ್ತ ಮಂದಿರಕ್ಕೆ ಬಂದನು. ಶ್ರೀ ಮಹಾರಾಜರು ಆ ಹೆಣ್ಣು ಮಗಳನ್ನು ಸಮಾಧಾನ ಪಡಿಸಿ ಆ ಜನರೊಂದಿಗೆ ಶ್ರೀರಾಮ ಮಂದಿರಕ್ಕೆ ಬಂದರು. ಮದುವೆಯ ಸಂಭ್ರಮದ ಆನಂದದಲ್ಲಿ ಎಷ್ಟು ಸಮರಸರಾದರೆಂದರೆ 15 ನಿಮಿಷಕ್ಕೆ ಮೊದಲು ಮಗುವಿನ ಪ್ರೇತವನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಶೋಕ ಮಾಡಿದವರು ಇವರೇ ಇರಬಹುದೇ ಎಂಬ ಆಶ್ಚರ್ಯಯುಕ್ತ ಸಂಶಯ ಹರಿಪಂತರಿಗೆ ಉಂಟಾಯಿತು. ಮದುವೆ ಮುಗಿದ ಮೇಲೆ ವಧುವರರು ನಮಸ್ಕಾರ ಮಾಡಲು ಬಂದರು. ಆಗ ಶ್ರೀ ಮಹಾರಾಜರು, ಬಹಳ ಉತ್ತಮವಾಯಿತು, ಶ್ರೀರಾಮನ ಇಚ್ಛೆಯಿಂದ ಈ ಮದುವೆಯು ನೆರವೇರಿತು, ನೀವಿಬ್ಬರು ಅವನ ಸ್ಮರಣೆ ಮಾಡುತ್ತಾ ಆನಂದದಿಂದ ಪ್ರಪಂಚ ಮಾಡಿದಿ ಅಂದರು. ರಾತ್ರಿ 10 ಗಂಟೆಗೆ ಹರಿಪಂತರು ಕಾಲು ಒತ್ತುತ್ತಿರುವಾಗ
ಶ್ರೀ ಮಹಾರಾಜರು ತಾವಾಗಿಯೇ ಮಾಸ್ಟರ್, ಪ್ರಪಂಚದ ರೀತಿಯೇ ಹೀಗಿರುತ್ತದೆ. ಇಂದು ಸುಖವಾಯಿತೆಂದು ಸ್ವಲ್ಪ ನೆಮ್ಮದಿ ಅನಿಸಿದರೆ ಕೂಡಲೇ ನಾಳೆ ದುಃಖದ ತಟ್ಟೆ ಮುಂದೆ ಬಳಸಿ ಇಡಲ್ಪಟ್ಟಿರುತ್ತದೆ. ಆದ್ದರಿಂದ ಒಂದು ಕಣ್ಣಲ್ಲಿ ಸುಖದ ಅಶ್ರು ಹಾಗೂ ಇನ್ನೊಂದು ಕಣ್ಣಲ್ಲಿ ದುಃಖದ ಅಶ್ರುಗಳನ್ನು ಇಟ್ಟುಕೊಂಡು ಮನುಷ್ಯನು ಪ್ರಪಂಚ ಮಾಡಬೇಕಾಗುತ್ತದೆ. ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ಘಟಿಸುತ್ತದೆ. ಅಂದ ಮೇಲೆ ಒಂದರ ಸುಖ ಹಾಗೂ ಇನ್ನೊಂದರ ದುಃಖವನ್ನೇಕೆ ಹೊಂದಬೇಕು? ಜಾಣ ಮನುಷ್ಯನು ತನ್ನ ಮನಸ್ಸನ್ನು ಭಗವಂತನ ನಾಮದಲ್ಲಿ ತೊಡಗಿಸಿ ಇಡಬೇಕು ಹಾಗೂ ಸಹಜವಾಗಿ ಪ್ರಾಪ್ತವಾದ ಉತ್ತಮ ಕೆಟ್ಟ ಪ್ರಸಂಗಗಳೊಂದಿಗೆ ಹೊಂದಿಕೊಳ್ಳಬೇಕು ಅಂದರು. ಇದೇ ಸಂದರ್ಭದಲ್ಲಿ ನನಗೆ ಒಂದು ಅತ್ಯಂತ ಮಹತ್ವಪೂರ್ಣ ಪ್ರಸಂಗ ನೆನಪಾಗಿರುವುದರಿಂದ ನಾನು ಅದನ್ನು ಸ್ವಲ್ಪದರಲ್ಲಿ ಹೇಳುತ್ತೇನೆ. ಶ್ರೀ ಭಾವು ಸಾಹೇಬರ ಮಹಾರಾಜರ ಅತ್ಯಂತ ಆತ್ಮೀಯ ಪರಮ ಶಿಷ್ಯರಾದ ಅಂತರಂಗದ ಶಿಷ್ಯರಾದ ಭಾವು ಸಾಹೇಬರ ಚಿರಂಜೀವರಾದ ತಾತ್ಯಾ ಸಾಹೇಬರ ಮದುವೆಯನ್ನು ಸ್ವತಃ ಶ್ರೀ ಮಹಾರಾಜರೇ ಮಾಡಿದರು. ಸಾಂಗ್ಲಿಯವರು ಶ್ರೀ ತಾತ್ಯಾ ಸಾಹೇಬರಿಗೆ ತಮ್ಮ ಮಗಳನ್ನು ಕೊಟ್ಟರು. ಮಗಳನ್ನು ಶ್ರೀ ಮಹಾರಾಜರೇ ಅರ್ಥಾತ್ ಆ ಕನ್ಯೆಯನ್ನು ಶ್ರೀ ಮಹಾರಾಜರೇ ಒಪ್ಪಿದರು. ಶ್ರೀ ಮಹಾರಾಜರು ಒಪ್ಪಿದ ಮೇಲೆ ಭಾವು ಸಾಹೇಬರು ಒಪ್ಪಿದರು. ಈ ರೀತಿಯಾಗಿ ಮದುವೆ ನಿಶ್ಚಿತವಾಯಿತು. ಮದುವೆ ಗೋಂದಾವಲೆಯಲ್ಲಿಯೇ ಮದುವೆ ನಡೆಯಿತು. ಬೆಳಿಗ್ಗೆ 10:30 ಆಗಬೇಕಾದ ಅಕ್ಷತಾರೋಪಣವು ಸಾಯಂಕಾಲ 7:00 ಆಯಿತು. ಕಾರಣವೇನೆಂದರೆ ಶ್ರೀ ಮಹಾರಾಜರು ಅಷ್ಟೊತ್ತಿನವರೆಗೆ ಕೋಣೆಯಲ್ಲಿ ಮಲಗಿಕೊಂಡಿದ್ದರು. ಭಾವು ಸಾಹೇಬರು ಶ್ರೀ ಮಹಾರಾಜರು ಬಂದು ಅಕ್ಷತೆ ಹಾಕುವವರೆಗೆ ಮದುವೆ ಆಗುವುದಿಲ್ಲವೆಂಬ ಭಾವನೆಯಿಂದ ಶ್ರೀ ಮಹಾರಾಜರ ಮೇಲಿರುವ ನಿಷ್ಠೆಯಿಂದ ಸುಮ್ಮನೆ ಕುಳಿತಿದ್ದರು. ಕನ್ಯಾಪಕ್ಷದವರು ಆಗ್ರಹ ಮಾಡುತ್ತಿದ್ದರು, ಅವಸರ ಮಾಡುತ್ತಿದ್ದರು. ಆದರೆ ಭಾವು ಸಾಹೇಬರು ಹೇಳಿದರು, ಶ್ರೀ ಮಹಾರಾಜರು ಬಂದು ಅಕ್ಷತೆ ಹಾಕಿದ ಮೇಲೆಯೇ ಅಕ್ಷತಾರೋಪಣವಾಗತಕ್ಕದ್ದು ಅಂದಾಗ ಪಾಪ ಅವರು ಸುಮ್ಮನೆ ಕುಳಿತರು. ಆಮೇಲೆ ಮದುವೆ ಸಂಪನ್ನವಾಯಿತು. ಶ್ರೀ ಮಹಾರಾಜರು ಸ್ವತಃ ತಮ್ಮ ಬತ್ತಾಶ ಕುದುರೆಯನ್ನು ಸಿದ್ಧಪಡಿಸಿ ಅದರ ಮೇಲೆ ವಧುವರರನ್ನು ಕೂಡಿಸಿ ತಾವೇ ಸ್ವತಃ ಕುದುರೆಯ ಲಗಾಮು ಹಿಡಿದು ಗೋಂದಾವಲೆಯಲ್ಲಿ ಅವರ ಮೆರವಣಿಗೆ ಮಾಡಿದರು. ಆಮೇಲೆ ರಾತ್ರಿ 11:00 ಭಾವು ಸಾಹೇಬರು ತಮ್ಮ ಮಕ್ಕಳನ್ನು ಎಲ್ಲರನ್ನು ಪರಿವಾರವನ್ನು ಕರೆದುಕೊಂಡು ಶ್ರೀ ಮಹಾರಾಜರ ಹತ್ತಿರ ಬಂದಾಗ ಶ್ರೀ ಮಹಾರಾಜರು ಅವರ ಭಾವು ಸಾಹೇಬರಿಗೆ ಹೇಳಿದರು, ಭಾವು ಸಾಹೇಬ್ ಇನ್ನು ಮೇಲೆ ನೀವು ನಿಮ್ಮ ಮಕ್ಕಳ ಚಿಂತೆ ಮಾಡಬೇಡಿ. ಅದರಂತೆ ಶ್ರೀ ಭಾವು ಸಾಹೇಬರು ತಮ್ಮ ಜೀವನದುದ್ದಕ್ಕೂ ಎಂದೂ ತಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡಲಿಲ್ಲ, ಅವರ ಬಗ್ಗೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಒಂದೇನು ಕಾಳಜಿ ಮಾಡಲಿಲ್ಲ. ಶ್ರೀ ಮಹಾರಾಜರು ಹೇಳಿರುವುದರಿಂದ ಮೇಲೆ ನಾನು ಚಿಂತೆ ಮಾಡಿ ಪ್ರಯೋಜನವೇನು ಎಂದು ಸಮಾಧಾನದಿಂದ ಇರುತ್ತಿದ್ದರು. ಮುಂದೆ ಮುಖ್ಯವಾಗಿ ಹೇಳಬೇಕಾದ ಪ್ರಸಂಗವೇನೆಂದರೆ ತಾತ್ಯಾ ಸಾಹೇಬರು ಅರ್ಥಾತ್ ಮುಂದೆ ಅವರು ತಮ್ಮ ಅಂತಿಮ ಸಮಯದಲ್ಲಿ ತಾತ್ಯಾ ಸಾಹೇಬರು ದವಾಖಾನೆಯಲ್ಲಿ ಆಸ್ಪತ್ರೆಯಲ್ಲಿ ಹರ್ನಿಯಾ ಆಪರೇಷನ್ ಪ್ರೋಸ್ಟೇಟದ ಆಪರೇಷನ್ ಆದಾಗ ತೀರಿಕೊಂಡರು. ಆವಾಗ ಆ ಸಮಾಚಾರವನ್ನು ಸುದ್ದಿಯನ್ನು ಒಬ್ಬರು ಬಂದು ತಾತ್ಯಾ ಸಾಹೇಬರ ಪತ್ನಿಯವರಿಗೆ ಹೇಳಿದಾಗ ಅವರಿಗೆ ಒಂದು ಕ್ಷಣ ದುಃಖದ ಉದ್ವೇಗವೆನಿಸಿದರು. ಮರುಕ್ಷಣವೇ ಅವರು ಅಂದದ್ದೇನೆಂದರೆ, ಯಾವ ಶ್ರೀ ಮಹಾರಾಜರು ನನ್ನನ್ನು ಕೈ ಹಿಡಿದು ಈ ಮನೆಯಲ್ಲಿ ಕರೆದುಕೊಂಡು ಬಂದಿರುವರು, ಅದೇ ಶ್ರೀ ಮಹಾರಾಜರು ಈಗ ಅವರನ್ನು ಕೈ ಹಿಡಿದು ಕರೆದುಕೊಂಡು ಹೋಗುವಾಗ ನಾನು ಅದಕ್ಕೆ ಆ ಸಂತೋಷ ಹೇಗೆ ನಾನು ಸಂತೋಷ ಪಡಲಿ, ಅದೇ ರೀತಿಯಾಗಿ ಈ ಪ್ರಸಂಗಕ್ಕೆ ನಾನು ದುಃಖವನ್ನು ಹೇಗೆ ವ್ಯಕ್ತ ಮಾಡಲಿ, ಅದು ಶ್ರೀ ಮಹಾರಾಜರ ಇಚ್ಛೆ, ಇದು ಶ್ರೀ ಮಹಾರಾಜರ ಇಚ್ಛೆ ಎಂದು ಅತ್ಯಂತ ಸಮಾಧಾನ ಹೊಂದಿದರು. ಆದ್ದರಿಂದ ಪ್ರಪಂಚದಲ್ಲಿ ಒದಗಿ ಬರುವ ಸುಖಗಳೂ ಅವರ ಇಚ್ಛೆ, ದುಃಖಗಳೂ ಅವರ ಇಚ್ಛೆ ಅನ್ನುವಾಗ ಯಾವ ತಾಯಿ ತನ್ನ ಮಗುವಿಗೆ ಹಾಲನ್ನು ಕುಡಿಸುತ್ತದೆಯೋ ಪ್ರೀತಿಯಿಂದ, ಅದೇ ತಾಯಿ ಸಂದರ್ಭಾನುಸಾರ ಆ ಮಗುವಿಗೆ ಕಾಯಿಲೆಯಾದಾಗ ಕಹಿಯಾದ ಔಷಧವನ್ನೂ ಕುಡಿಸುತ್ತಾಳೆ. ಅದರಂತೆ ಸದ್ಗುರುಗಳು ಒಮ್ಮೊಮ್ಮೆ ನಮಗೆ ಸುಖದ ಪ್ರಸಂಗ ಕೊಟ್ಟದ್ದು ಹಿತಕ್ಕಾಗಿಯೇ, ದುಃಖದ ಪ್ರಸಂಗ ಕೊಟ್ಟದ್ದು ಹಿತಕ್ಕಾಗಿಯೇ ಅನ್ನುವುದೇ ಆ ಸದ್ಗುರುಗಳ ವಿಷಯದಲ್ಲಿ, ಅವರ ಕೃಪೆಯ ವಿಷಯದಲ್ಲಿ, ಅವರ ಅನುಗ್ರಹದ ವಿಷಯದಲ್ಲಿರುವ ನಿಜವಾದ ನಿಷ್ಠೆ. ಇದ್ದಾನೆ ಶ್ರೀ ಸದ್ಗುರುಗಳಲ್ಲಿ ಅನನ್ಯವಾಗಿ ನಾನು ಪ್ರಾರ್ಥನೆ ಮಾಡುವುದೇನೆಂದರೆ, ಶ್ರೀ ಮಹಾರಾಜರು ನಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಡಲಿ. ಅದೇ ರೀತಿಯಾಗಿ ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ಸದ್ಗುರುಗಳಲ್ಲಿ ಅನನ್ಯವಾದ ನಿಷ್ಠೆ ಹಾಗೂ ನಾಮದಲ್ಲಿ ಪ್ರೇಮ ಕೊಡಲೆಂದು ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತೇನೆ. ನಾವು ಇಂದು ಬೆಂಗಳೂರಿನಲ್ಲಿ ಈ ಮಾಧ್ಯಮದ ಮೂಲಕ ನಿಮ್ಮೆಲ್ಲರೊಡನೆ ನಾವು ಈ
ದಿವ್ಯವಾದ ವಿಚಾರಗಳ ವಿನಿಮಯ ಮಾಡಿಕೊಳ್ಳುತ್ತಿರುತ್ತೇವೆ. ಇದೇ ರೀತಿಯಾಗಿ ನಾಳೆ ನಾವು ಮತ್ತೆ ಪ್ರವಾಸದಲ್ಲಿರುವುದರಿಂದಾಗಿ ನಾಳೆ ನಾವು ಈ ರೀತಿಯಾಗಿ ಒತ್ತಟ್ಟಿಗೆ ಬರಲು ಶಕ್ಯವಾಗುವುದಿಲ್ಲ. ಆದ್ದರಿಂದ ನಾವು ನಾಡಿದ್ದು ಹೆಬ್ಬಳ್ಳಿಯ ಮೂಲ ಹೆಬ್ಬಳ್ಳಿಯಿಂದ ನಾವು ಮತ್ತೆ ಈ ಮಾಧ್ಯಮದ ಮೂಲಕವಾಗಿ ನಿಮ್ಮೆಲ್ಲರನ್ನು ಸಂಪರ್ಕಿಸುತ್ತೇವೆ. ಮಹಾರಾಜರು ಎಲ್ಲರಿಗೂ ಅನುಗ್ರಹಿಸಲೆಂದು ಹೇಳಿ ಜಾನಕಿ ಜೀವನ ಸ್ಮರಣೆ.